ಎಸ್ ಅಧ್ಯಾಯ ಎರಡು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಹಕ್ಕುಗಳೆಂದರೆ ಸಾಮಾಜಿಕ ಜೀವನದಲ್ಲಿ ಅವಕಾಶಗಳು ಅವುಗಳಿಲ್ಲದಿದ್ದರೆ ಯಾವ ವ್ಯಕ್ತಿಯೂ ಕೂಡ ತನ್ನ ವ್ಯಕ್ತಿತ್ವ ಪರಿಪೂರ್ಣತೆಯನ್ನು ಹೊಂದಲು ಸಾಧ್ಯವಿಲ್ಲ ವ್ಯಕ್ತಿಯ ವ್ಯಕ್ತಿತ್ವ ಪರಿಪೂರ್ಣ ಆಗಬೇಕಾದ್ರೆ ಹಕ್ಕುಗಳು ಬೇಕಾಗ್ತವೆ ಅಂತಂದರೆ ಅದರ ಅರ್ಥ ಇಷ್ಟೇ ಸ್ವಾತಂತ್ರ್ಯ ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರ ಹಕ್ಕುಗಳು ಅಥವಾ ಸ್ವಾತಂತ್ರ್ಯ ಬೇಕಾಗತ್ತೆ ಅನ್ನತಕ್ಕಂಥದ್ದು ಇದು ಜಿ ಎಸ್ ಎಚ್ ಜಿ ಲಾಸ್ಕಿ ಅವರ ಅಭಿಪ್ರಾಯ ಬಹಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತೆ ವ್ಯಕ್ತಿಯ ವ್ಯಕ್ತಿತ್ವದ ಪರಿಪೂರ್ಣವಾದ ವಿಕಾಸವನ್ನು ಸಾಧಿಸಲು ಸಾಮಾಜಿಕ ಜೀವನದಲ್ಲಿ ಇರಬೇಕಾದ ಅವಕಾಶಗಳನ್ನು ಹಕ್ಕುಗಳು ಅಂತ ಕರಿಬಹುದು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸೂಕ್ತವಾಗಿರುವ ಪ್ರತಿಭೆಯನ್ನು ಅಭಿವೃದ್ಧಿಗೊಳಿಸಿಕೊಳ್ಳಲು ಹಾಗೂ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಪ್ರಗತಿ ಹೊಂದಲು ಹಕ್ಕುಗಳು ಅವಶ್ಯಕವಾಗಿದ್ದಾವೆ ಬ್ರಿಟನ್ನಿನ ರಾಜಕೀಯ ವಿವೇಚಕರಾಗಿರತಕ್ಕಂತಹ ಜೇಸ್ ಮಿಲ್ ಅವರು ವ್ಯಕ್ತಿ ಸ್ವಾತಂತ್ರ್ಯದ ಪ್ರತಿಪಾದಕರಾಗಿ ತನ್ನ ಮನಸ್ಸು ಹಾಗೂ ದೇಹದ ಮೇಲೆ ವ್ಯಕ್ತಿಯ ಸಾರ್ವಭೌಮನು ಎಂದು ಸಾರಿದ್ದಾರೆ ವ್ಯಕ್ತಿತ್ವದ ಬೆಳವಣಿಗೆಗೆ ಸ್ವಾತಂತ್ರ್ಯ ಅವಶ್ಯಕವಾದ ಸ್ವಾ ಸಾಧನವಾಗಿದೆ ಹಾಗೂ ವ್ಯಕ್ತಿ ಸ್ವಾತಂತ್ರ್ಯದಿಂದ ಸಮಾಜದ ಪ್ರಗತಿ ಸಾಧ್ಯ ಎಂಬುವುದು ಅವರ ಅಭಿಪ್ರಾಯವಾಗಿತ್ತು ವ್ಯಕ್ತಿತ್ವದ ವಿಕಸನಕ್ಕೆ ಮತ್ತು ಪ್ರಗ ರಾಷ್ಟ್ರದ ಪ್ರಗತಿಗೆ ಕೆಲವು ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳು ಅತ್ಯವಶ್ಯಕ ಹಾಗೂ ಅನಿವಾರ್ಯವಾಗಿವೆ ಇಂತಹ ಹಕ್ಕು ಹಾಗೂ ಸ್ವಾತಂತ್ರ್ಯಗಳನ್ನು ಅನುಭವಿಸಲು ಅವಶ್ಯಕವಾದ ಸೌಲಭ್ಯಗಳನ್ನು ಒದಗಿಸಬೇಕಾದದ್ದು ರಾಜ್ಯದ ಕರ್ತವ್ಯವಾಗಿದೆ ಈ ವಿಷಯದಲ್ಲಿ ರಾಜ್ಯಕ್ಕೂ ಹಾಗೂ ಯಾವ ತೆರನಾದ ಸಂಬಂಧವಿರಬೇಕು ಎಂಬ ಬಗ್ಗೆ ಬಹಳ ಹಿಂದಿನಿಂದಲೂ ವಾದ ವಿವಾದಗಳಿವೆ ಮಾನವ ಇತಿಹಾಸದ ಎಲ್ಲ ಹಂತಗಳಲ್ಲಿಯೂ ರಾಜ್ಯದ ಅಧಿಕಾರ ಹಾಗೂ ಮಾನವ ಹಕ್ಕುಗಳ ಮಧ್ಯೆ ಸಮಂಜಸವಾದ ಹೊಂದಾಣಿಕೆಯಿಲ್ಲ ರಾಜ್ಯಾಧಿಕಾರ ಹೆಚ್ಚಿದಂತೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ದಂಕಿ ಉಂಟಾಗುವುದನ್ನು ಒಂದು ವೇಳೆ ವ್ಯಕ್ತಿಗಳಿಗೆ ಹೆಚ್ಚು ಸ್ವಾತಂತ್ರ್ಯ ಕೊಟ್ಟರೆ ರಾಜ್ಯಾಧಿಕಾರ ಮೊಟುಕುಗೊಳ್ಳುವುದು ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗುವುದನ್ನು ಕಾಣಬಹುದಾಗಿದೆ ರಾಜ್ಯಾಧಿಕಾರ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ಇವೆರಡರ ನಡುವೆ ಸಮಂಜಸವಾದ ಹೊಂದಾಣಿಕೆಯನ್ನು ತರಲು ತರುವ ಸಲುವಾಗಿ ಪ್ರತಿಯೊಂದು ರಾಜ್ಯವು ತನ್ನ ನಾಗರಿಕರಿಗೆ ಸಂವಿಧಾನಬದ್ಧ ಹಕ್ಕುಗಳನ್ನು ಕೊಡುವ ಪದ್ಧತಿಯನ್ನು ಅನುಸರಿಸಲಾಗಿದೆ ಮೂಲಭೂತ ಮೂಲಭೂತ ಹಕ್ಕುಗಳನ್ನು ಹಕ್ಕುಗಳನ್ನು ಸಂವಿಧಾನಬದ್ಧವಾಗಿ ಕೊಡುವ ಇತ್ತೀಚಿನ ಬೆಳವಣಿಗೆಯಾಗಿದೆ ಫ್ರಾನ್ಸ್ ಕ್ರಾಂತಿ ಹಾಗೂ ಅಮೆರಿಕ ಸ್ವಾತಂತ್ರ್ಯ ಹೋರಾಟದ ನಂತರ ಜಗತ್ತಿನ ಎಲ್ಲ ರಾಷ್ಟ್ರಗಳು ಹಕ್ಕುಗಳನ್ನು ಕೊಡುವ ಬಗ್ಗೆ ಬಹಳ ಗಮನ ಗಮನ ಗಹನವಾಗಿ ಚಿಂತಿಸಲು ಪ್ರಾರಂಭಿಸಿದವು ಇಂಗ್ಲೆಂಡ್ ಫ್ರಾನ್ಸ್ ಅಮೇರಿಕಾ ಮುಂತಾದ ರಾಷ್ಟ್ರಗಳಲ್ಲಿ ಅನೇಕ ಕಾಲ ನಿರಂಕುಶ ಅರಸೊತ್ತಿಗೆ ಅಧಿಕಾರದಲ್ಲಿದ್ದ ರಕ್ತಕ್ರಾಂತಿ ಹದಿನ ಹದಿನೇಳುನೂರ ಎಂಬತ್ತೊಂಬತ್ತು ಫ್ರೆಂಚ್ ಪ್ರಭುತ್ವ ಸ್ಥಾಪನೆಗೆ ಕಾರಣವಾದವು ಫ್ರಾನ್ಸಿನ ರಾಷ್ಟ್ರೀಯ ಸಭೆ ಮಾನವ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸಿ ಸ್ವಾತಂತ್ರ್ಯ ಮತ್ತು ಬಂಧುತ್ವ ತತ್ವಗಳನ್ನು ಜನಪ್ರಿಯಗೊಳಿಸಿತು ಅಮೆರಿಕ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಮಾನವ ಹಕ್ಕುಗಳಿಗೆ ಮಾನ್ಯತೆ ನೀಡಿ ಅವು ಅವುಗಳನ್ನು ಸಂವಿಧಾನದಲ್ಲಿ ಅಳವಡಿಸಿದರು ಅಲ್ಲದೆ ಅವುಗಳ ರಕ್ಷಣೆ ನ್ಯಾಯಾಂಗಕ್ಕೆ ಅಧಿಕಾರ ನೀಡಿದರು ಜಗತ್ತಿನ ಇನ್ನೂ ಹಲವಾರು ರಾಷ್ಟ್ರದ ಪ್ರಜೆಗಳ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದ ಉದಾಹರಣೆಗಳು ಉಂಟು ಹತ್ತೊಂಬತ್ತು ನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ಸಂಯುಕ್ತ ರಾಷ್ಟ್ರ ಸಂಸ್ಥೆಯು ಸಂಯುಕ್ತ ರಾಷ್ಟ್ರ ಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿತು ಇಂದು ಅನೇಕ ರಾಷ್ಟ್ರಗಳು ಹಕ್ಕುಗಳ ಮಹತ್ವವನ್ನು ಅರಿತುಕೊಂಡು ಅವುಗಳನ್ನು ತಮ್ಮ ರಾಜಕೀಯ ವ್ಯವಸ್ಥೆಯ ಭಾಗವನ್ನಾಗಿ ಮಾಡಿಕೊಂಡು ಅವುಗಳಿಗೆ ರಕ್ಷಣೆ ಒದಗಿಸಿ ರಕ್ಷಣೆ ಒದಗಿಸಿ ಆದರೂ ಕೆಲವು ದೇಶಗಳಲ್ಲಿ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿ ಜನರ ಶೋಷಣೆ ಮಾಡುತ್ತಿರುವುದನ್ನು ಕಂಡುಬರುತ್ತದೆ ಭಾರತದಲ್ಲಿ ಭಾರತದಲ್ಲಿ ಮೂಲಭೂತ ಹಕ್ಕುಗಳ ಇತಿಹಾಸ ಬ್ರಿಟಿಷ್ ನಾಗರಿಕರು ಅನುಭವಿಸುತ್ತಿದ್ದ ಹಕ್ಕುಗಳನ್ನು ಮತ್ತು ಸೌಲಭ್ಯಗಳನ್ನು ತಮಗೂ ಕೊಡಬೇಕೆಂದು ಭಾರತೀಯ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಬ್ರಿಟಿಷ್ ಸರ್ಕಾರಕ್ಕೆ ಆಗ್ರಹಪಡಿಸುತ್ತಿದ್ದಾರೆಂದು ತಿಳಿದುಬರುತ್ತದೆ ಆದ್ದರಿಂದ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಅಳವಡಿಸಬೇಕೆಂಬ ವಿಚಾರ ಭಾರತೀಯರಿಗೇನು ಹೊಸ ವಿಚಾರವಾಗಿರಲಿಲ್ಲ ಭಾರತೀಯ ಭಾರತೀಯರು ಅಮೆರಿಕ ಸಂವಿಧಾನದಲ್ಲಿರುವ ಮಾನವ ಹಕ್ಕುಗಳಿಗೆ ಹಕ್ಕುಗಳಿಂದ ಹಾಗೂ ಫ್ರಾನ್ಸಿನ ರಾಷ್ಟ್ರೀಯ ಸಭೆ ಮಾನವ ಹಕ್ಕುಗಳ ಘೋಷಣೆಯಿಂದ ಪ್ರಭಾವಿತರಾಗಿದ್ದರು ಅಲ್ಲದೆ ಅನೇಕ ರಾಷ್ಟ್ರಗಳಲ್ಲಿ ನಿರಂಕುಶ ಅರಸರು ಪ್ರಜೆಗಳ ಹಕ್ಕುಗಳನ್ನು ಕಸಿದುಕೊಂಡು ಹೇಗೆ ಅವರ ಶೋಷಣೆ ಮಾಡುತ್ತಿದ್ದಾರೆಂಬುದನ್ನು ತಿಳಿದವರಾಗಿದ್ದಾರೆ ಇದಕ್ಕಿಂತಲೂ ಮಿಗಿಲಾಗಿ ಸ್ವತಃ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತೀಯರಿಗೆ ಮೂಲಭೂತ ಹಕ್ಕುಗಳು ಇರಲಿಲ್ಲ ಮೂಲಭೂತ ಹಕ್ಕುಗಳನ್ನು ಹೊಂದಬೇಕು ಎಂಬ ವಿಚಾರ ಗೊತ್ತುವಳಿಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹತ್ತೊಂಬತ್ತು ನೂರ ಹತ್ತೊಂಬತ್ತು ತನ್ನ ಮುಂಬೈ ಅಧಿವೇಶನದಲ್ಲಿ ಪಾಸು ಮಾಡಿ ಭಾರತೀಯರಿಗೆ ಭಾರತೀಯ ನಾಗರಿಕರಿಗೆ ಹಕ್ಕುಗಳನ್ನು ಹಾಗೂ ಸಮಾನವಾದ ಸ್ಥಾನಮಾನಗಳನ್ನು ಕೊಡಬೇಕೆಂದು ಆಗ್ರಹಪಡಿಸುತ್ತಾ ಬಂದಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಮೋತಿಲಾಲ್ ನೆಹರು ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರಬಲವಾಗಿ ಪ್ರತಿಪಾದಿಸಿದರು ನಮ್ಮ ಪ್ರಥಮ ಕರ್ತವ್ಯವೆಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಕಳೆ ಕಳೆದುಕೊಳ್ಳದಂತಹ ಮೂಲಭೂತ ಹಕ್ಕುಗಳನ್ನು ಹೊಂದುವುದು ಎಂದು ಸಮಿತಿ ಪ್ರತಿಪಾದಿಸಿತು ಈ ವಿಚಾರದಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಪರಿಷತ್ನಲ್ಲಿ ವ್ಯಕ್ತಪಡಿಸಲಾಯಿತು ಆದರೆ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರವು ಹಕ್ಕುಗಳನ್ನು ಪರಿಣಾಮಕಾರಿಯಾಗಿ ಆಚರಣೆಯಲ್ಲಿ ತರುವ ಸಾಧನಗಳಿಲ್ಲದೆ ಅವುಗಳನ್ನು ಹೊಂದುವುದು ಪ್ರಯೋಜನಕಾರಿಯಲ್ಲ ಎಂಬ ಈ ವಿಚಾರವನ್ನು ತಳ್ಳಿಹಾಕಿತು ಸರ್ ಸೈಮನ್ನರು ಭಾರತ ಸರ್ಕಾರದ ಮುಂದಿನ ಕಾಯ್ದೆಗಳ ಮೂಲಭೂತ ಹಕ್ಕುಗಳನ್ನು ಸೇರಿಸಬಾರದು ಎಂಬುದಕ್ಕೆ ಮೂರು ಕಾರಣಗಳನ್ನು ಕೊಟ್ಟರು ಒಂದು ಬ್ರಿಟಿಷ್ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಮನ್ನಿಸುವುದಿಲ್ಲ ಏಕೆಂದರೆ ಬ್ರಿಟಿಷ್ ಪಾರ್ಲಿಮೆಂಟ್ ಸಾರ್ವಭೌಮ ಸಂಸ್ಥೆಯಾಗಿದ್ದು ಎಲ್ಲ ಹಕ್ಕುಗಳು ಪಾರ್ಲಿಮೆಂಟಿನ ಕಾಯ್ದೆಗಳಿಂದ ಹುಟ್ಟುತ್ತವೆ ಎರಡನೇದಾಗಿ ಮೂಲಭೂತ ಹಕ್ಕುಗಳ ಅವಶ್ಯಕತೆ ಕೇವಲ ಸರ್ವಾಧಿಕಾರತ್ವ ಆಳ್ವಿಕೆಯಲ್ಲಿ ಉಂಟಾಗುತ್ತದೆ ಸಂಸದೀಯ ಪ್ರಜಾಪ್ರಭುತ್ವ ಇರುವೆಡೆಗೆ ಮೂಲಭೂತ ಹಕ್ಕುಗಳ ಅವಶ್ಯಕತೆ ಇಲ್ಲ ಮೂರನೇದಾಗಿ ಮೂಲಭೂತ ಹಕ್ಕುಗಳ ನ್ಯಾಯಾಂಗ ರಕ್ಷಿತ ವಾ ಆಗಿರಬಹುದು ಇಲ್ಲವೇ ನ್ಯಾಯಾಂಗ ವ್ಯಾಪ್ತಿಗೊಳಪಡದೇ ಇರಬಹುದು ಸ್ವತಃ ಬ್ರಿಟನ್ನದಲ್ಲಿಯೇ ನಾಗರಿಕರಿಗೆ ಪರಿಪೂರ್ಣ ಹಕ್ಕುಗಳು ಇಲ್ಲದಿರುವುದನ್ನು ತಿಳಿಸಲಾಯಿತು ಆದ್ದರಿಂದ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತೀಯ ಕಾಯ್ದೆಯಲ್ಲಿ ಮೂಲಭೂತ ಹಕ್ಕುಗಳನ್ನು ಪ್ರಸ್ತಾವನೆ ಮಾಡಲಿಲ್ಲ ಆದರೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೂಲಭೂತ ಹಕ್ಕುಗಳ ಬಗ್ಗೆ ಹಾಗೂ ಆರ್ಥಿಕ ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಹತ್ತೊಂಬತ್ತು ನೂರ ಮೂವತ್ತೊಂದರ ತನ್ನ ಕರಾಚಿ ಅಧಿವೇಶನ ಮತ್ತೊಂದು ನಿರ್ಣಯವನ್ನು ಅಂಗೀಕರಿಸಿ ಮೂಲಭೂತ ಹಕ್ಕುಗಳ ಬಗ್ಗೆ ಭಾರತೀಯರ ಬೇಡಿಕೆ ಎರಡನೇ ಜಾಗತಿಕ ಯುದ್ಧ ಮುಗಿಯುವರೆಗೂ ಮುಂದುವರಿಸಲಾಯಿತು ಭಾರತೀಯರ ಇಂಗಿತವನ್ನು ಅರಿಯುತ್ತ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸಪ್ರೂವರಿ ಮತ್ತು ಹತ್ತೊಂಬತ್ತು ನೂರ ನಲವತ್ತಾರ ಕ್ಯಾಬಿನೆಟ್ ಮಿಷನ್ ಭಾರತೀಯರ ಮೂಲಭೂತ ಹಕ್ಕುಗಳನ್ನು ಪ್ರಸ್ತಾವನೆ ಮಾಡಲಿಲ್ಲ ಆದರೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೂಲಭೂತ ಹಕ್ಕುಗಳ ಬೇಡಿಕೆಯನ್ನು ಬೆಂಬಲಿಸಿದವು ಮೂಲಭೂತ ಹಕ್ಕುಗಳು ಮಾನವನಿಗೆ ಅವನ ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿರತಕ್ಕಂಥ ಇನ್ನು ಭಾರತದ ಭಾರತ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ಲಕ್ಷಣಗಳು ಅಂತ ಹೇಳ್ತಾರೆ ಇಲ್ಲಿ ಪಿ ಟಿಕೆ ಭಾರತ ಸಂವಿಧಾನ ಹನ್ನೆರಡನೇ ಅನುಚ್ಛೇದದಿಂದ ಮೂವತ್ತೈದನೇ ಅನುಚ್ಛೇದದವರೆಗೆ ಮೂಲಭೂತ ಹಕ್ಕುಗಳ ವಿವರಣೆಯನ್ನು ಕೊಡಲಾಗಿದೆ ಹನ್ನೆರಡನೇ ಅನುಚ್ಛೇದದಲ್ಲಿ ಬಳಸಲಾಗಿರುವ ಸ್ಟೇಟ್ ಎಂಬ ಪದಕ್ಕೆ ವಿಶಾಲವಾದ ಅರ್ಥವನ್ನು ಕೊಡಲಾಗಿದೆ ಇಲ್ಲಿ ಸ್ಟೇಟ್ ಎಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರಗಳು ಆಗಿರುತ್ತವೆ ಮೂಲಭೂತ ಹಕ್ಕುಗಳನ್ನು ಈ ಸರ್ಕಾರಗಳು ಉಲ್ಲಂಘಿಸಬಾರದು ಹೀಗಿದ್ದರೂ ಮೂಲಭೂತ ಹಕ್ಕುಗಳ ಮೇಲೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇತಿಮಿತಿಗಳನ್ನು ಹೇರಬಹುದು ಕೇಂದ್ರ ಸಂಸತ್ತು ಅವುಗಳನ್ನು ತಿದ್ದುಬಹುದು ರದ್ದುಪಡಿಸಬಹುದು ಈ ಮೂಲಭೂತ ಹಕ್ಕುಗಳಲ್ಲಿ ಕೆಲವೊಂದು ಭಾರತೀಯ ನಾಗರಿಕರಂತೆ ವಿದೇಶಿಯರು ಅನುಭವಿಸಬಹುದಾಗಿದೆ ಉದಾಹರಣೆಗೆ ಕಾನೂನು ಮುಂದೆ ಎಲ್ಲರೂ ಸಮಾರರು ಶೋಷಣೆ ವಿರುದ್ಧ ಹಕ್ಕು ಧಾರ್ಮಿಕ ಹಕ್ಕು ಮುಂತಾದವು ಆದರೆ ಇನ್ನೂ ಕೆಲವು ಹಕ್ಕುಗಳು ಭಾರತೀಯ ನಾಗರಿಕರು ಮಾತ್ರ ಅನುಭವಿಸಬಹುದಾಗಿದೆ ಅವುಗಳೆಂದರೆ ವಾಕ್ ಸ್ವಾತಂತ್ರ್ಯ ಸಭೆ ಸೇರುವ ಸ್ವಾತಂತ್ರ್ಯ ಇತ್ಯಾದಿ ಇನ್ ಇನ್ನು ಹಕ್ಕುಗಳ ವ್ಯಾಪಕ ಘೋಷಣೆ ಹಕ್ಕುಗಳು ಸಂವಿಧಾನದ ಅವಿಭಾಗ್ಯ ಅವಿಭಾಜ್ಯ ಅಂಗ ಹಕ್ಕುಗಳು ಸಂವಿಧಾನದ ಅವಿಭಾಜ್ಯ ಅಂಗಗಳಾಗಿರುದ್ಧ ಸಾಮಾನ್ಯ ಕಾನೂನುಗಳ ಮೂಲಕ ಅವುಗಳನ್ನು ಬದಲಾಯಿಸಲು ಬರುವುದಿಲ್ಲ ಭಾರತದ ಸಂವಿಧಾನದಲ್ಲಿ ಅಳವಡಿಸಲಾದ ಮೂಲಭೂತ ಹಕ್ಕುಗಳು ಪ್ರಜೆಗಳಿಗೆ ಅತ್ಯಂತ ಪ್ರಯೋಜನಕಾರವಾಗಿವೆ ಜಗತ್ತಿನ ಯಾವ ಲಿಖಿತ ಸಂವಿಧಾನದಲ್ಲಿಯೂ ಇರ ಇರದಷ್ಟು ಹಕ್ಕುಗಳು ವ್ಯಾಪಕ ಘೋಷಣೆಯನ್ನು ನಮ್ಮ ಸಂವಿಧಾನದಲ್ಲಿ ಕಂಡುಕೊಳ್ಳಬಹುದು ಪ್ರತಿಯೊಂದು ಹಕ್ಕನ್ನು ವಿಸ್ತಾರವಾಗಿ ಬರೆಯಲಾಗಿದ್ದು ಕೆಲವು ಹಕ್ಕುಗಳು ಪ್ರಚಲಿತ ಸಾಮಾಜಿಕ ಪರಿಸ್ಥಿತಿ ಪ್ರತಿಫಲವಾಗಿ ಹುಟ್ಟಿಕೊಂಡಿವೆ ಎನ್ನಬಹುದು ಅಂದರೆ ಹಳೆಯ ಸಾಮಾಜಿಕ ವ್ಯವಸ್ಥೆ ಜಾತಿ ಪದ್ಧತಿ ಅಸ್ಪೃಶ್ಯತೆ ಧಾರ್ಮಿಕ ಮೂಢಭಾವನೆ ಆರ್ಥಿಕ ಶೋಚನೆ ಮುಂತಾದವು ಹೋಗಲಾಡಿಸಲು ಒಂದು ಸಮಾಜದ ರಚನೆಯ ಉದ್ದೇಶವನ್ನು ರೂಪಿಸಲಾಗಿದೆ ಸಂವಿಧಾನದ ಮೂರನೆಯ ಭಾಗದಲ್ಲಿ ಹನ್ನೆರಡರಿಂದ ಮೂವತ್ತೈದನೇ ಅನುಚ್ಛೇದದವರೆಗೆ ಮೂಲಭೂತ ಹಕ್ಕುಗಳ ಬಳ ವಿಸ್ತಾರವಾಗಿ ಇಲ್ಲಿ ರೂಪಿಸಲಾಗಿದೆ ಇನ್ನು ಎರಡನೇದು ಮೂಲಭೂತ ಹಕ್ಕುಗಳ ಪರಿಮಿತಿ ಹಕ್ಕುಗಳಾಗಿವೆ ಭಾರತ ಸಂವಿಧಾನದಲ್ಲಿ ನಿರೂಪಿಸಲಾದ ಮೂಲಭೂತ ಹಕ್ಕುಗಳು ನಿರಂಕುಶ ಹಾಗೂ ಮಿತಿ ಇಲ್ಲದ ಹಕ್ಕುಗಳಲ್ಲ ಸಮಾಜದ ಹಾಗೂ ರಾಷ್ಟ್ರದ ಹಿತದೃಷ್ಟಿಯಿಂದ ಹಾಗೂ ವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಇವುಗಳಿಗೆ ಕೆಲವೊಂದು ನಿಬಂಧನ ನಿಬಂಧಗಳನ್ನು ಹೇರಬಹುದು ಸಂವಿಧಾನ ಕೊಟ್ಟ ಕೆಲವು ಹಕ್ಕುಗಳ ಮಿತಿಗುಳ್ಳವುಗಳಾಗಿವೆ ಉದಾಹರಣೆ ಭಾಷಣ ಸ್ವಾತಂತ್ರ್ಯ ಸಂಘ ಸ್ವಾತಂತ್ರ್ಯ ಇವುಗಳನ್ನು ದೇಶದಲ್ಲಿ ತುರ್ತು ಪರಿಸ್ಥಿತಿ ಸ್ಥಿತಿಯನ್ನು ಘೋಷಿಸಿ ರಾಷ್ಟ್ರಪತಿ ಆಜ್ಞೆ ಹೊರಡಿಸಿದಾಗ ತಾತ್ಕಾಲಿಕವಾಗಿ ಮಟಕುಗೊಳ್ಳಬಹುದು ಉದಾಹರಣೆ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಜೂನ್ ತಿಂಗಳಲ್ಲಿ ಗಾಂಧಿಯವರ ಆಡಳಿತದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಘೋಷಿಸಿದಾಗ ಹಲವಾರು ಹಕ್ಕುಗಳನ್ನು ರದ್ದುಪಡಿಸಲಾಯಿತು ಇನ್ನು ಮೂರನೇದಾಗಿ ಭಾರತದ ನಾಗರಿಕ ಮೂಲಭೂತ ಹಕ್ಕುಗಳಿಗೂ ಬ್ರಿಟಿಷ್ ನಾಗರಿಕ ಮೂಲಭೂತ ಹಕ್ಕುಗಳಿಗೆ ವ್ಯತ್ಯಾಸ ಬ್ರಿಟಿಷ್ ಸಂವಿಧಾನವು ಲಿಖಿತವಾಗಿಲ್ಲ ಅಲ್ಲಿ ಜನರು ಉಪಯೋಗಿಸುವ ಬಹಳಷ್ಟು ಹಕ್ಕುಗಳು ನ್ಯಾಯಾಂಗದ ತೀರ್ಪುಗಳ ಮೇಲೆ ಪ್ರಾಪ್ತವಾಗುತ್ತವೆ ಆದ್ದರಿಂದ ಅಲ್ಲಿ ನ್ಯಾಯಾಂಗವು ನಾಗರಿಕ ಮೂಲಭೂತ ಹಕ್ಕುಗಳ ರಕ್ಷಕನಂತೆ ಕಾರ್ಯ ಮಾಡುತ್ತಿವೆ ಬ್ರಿಟಿಷ್ ನ್ಯಾಯಾಂಗವು ಕಾರ್ಯಾಂಗವು ಮೂಲಭೂತ ಹಕ್ಕುಗಳ ವಿರುದ್ಧವಾಗಿ ವರ್ತಿಸಿದಾಗ ನಿಯಂತ್ರಿಸುವ ಅಧಿಕಾರ ಹೊಂದಿದೆ ಆದರೆ ಶಾಸಕಾಂಗ ನಿರಾಕುಶತೆಯನ್ನು ನಿಯಂತ್ರಿಸುವ ಅಧಿಕಾರವನ್ನು ಹೊಂದಿಲ್ಲ ಯಾವುದೇ ಮೂಲಭೂತ ಹಕ್ಕು ಬ್ರಿಟನ್ನಿನ ಪಾರ್ಲಿಮೆಂಟಿಗೆ ಬಂಧನಕಾರಿಯಾಗಿಲ್ಲ ನಾಗರಿಕ ಮೂಲಭೂತ ಹಕ್ಕುಗಳನ್ನು ಪಾರ್ಲಿಮೆಂಟು ಒಂದು ಸಾಮಾನ್ಯ ಕಾಯ್ದೆಯನ್ನು ಬದಲಾಯಿಸ ಬದಲಾಯಿಸಿದಂತೆ ಬದಲಾಯಿಸಬಹುದು ಆದರೆ ನ್ಯಾಯಾಂಗೀಯ ವಿಮರ್ಶೆ ಅಧಿಕಾರವಿಲ್ಲ ಭಾರತ ಸಂವಿಧಾನ ಮೂರನೇ ಭಾಗದಲ್ಲಿ ನಿರೂಪಿಸಲಾದ ಮೂಲಭೂತ ಹಕ್ಕುಗಳು ಶಾಸಕಾಂಗ ಕಾರ್ಯಾಂಗಗಳು ಬಂಧನಕಾರಿಯಾಗಿವೆ ಆದರೆ ನಮ್ಮ ದೇಶದಲ್ಲಿ ಸಂಸತ್ತಿನ ಶ್ರೇಷ್ಠತೆಯ ತತ್ವ ಹಾಗೂ ನ್ಯಾಯಾಂಗ ಶ್ರೇಷ್ಠತೆಯ ತತ್ವಗಳ ಹೊಂದಾಣಿಕೆಯನ್ನು ಕಂಡುಕೊಳ್ಳಬಹುದು ಭಾರತ ಸಂಸತ್ತು ಮೂಲಭೂತ ಹಕ್ಕುಗಳ ವಿಷಯದಲ್ಲಿ ಪಾರ್ಲಿಮೆಂಟ್ನಷ್ಟು ಶ್ರೇಷ್ಠವಾಗಿಲ್ಲ ಸಂವಿಧಾನ ಹದಿಮೂರನೇ ಪರಿಚಯದ ಪ್ರಕಾರ ಶಾಸಕ ಮೂಲಭೂತ ಹಕ್ಕುಗಳು ಧಕ್ಕೆಯಾಗದಂತೆ ಕಾಯ್ದೆಗಳನ್ನು ಮಾಡಲಾರದು ಇನ್ನು ನ್ಯಾಯ ನ್ಯಾಯರಕ್ಷಿತ ಹಕ್ಕುಗಳು ಭಾರತದಲ್ಲಿ ಸಂವಿಧಾನದಲ್ಲಿ ಅಳವಡಿಸಲಾದ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತ ಹಕ್ಕುಗಳಾಗಿವೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ನ ಮೂಲಕ ಅವುಗಳನ್ನು ರಕ್ಷಿಸಿಕೊಳ್ಳಬಹುದು ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೆಯಲಾಗಿದೆ ಸಂವಿಧಾನದ ಮೂವತ್ತೆರಡನೇ ಅನುಚ್ಛೇದ ಪ್ರಕಾರ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳನ್ನು ಕೊಡಲಾಗಿದೆ ಈ ಮೂಲಭೂತ ಹಕ್ಕುಗಳಲ್ಲಿಯೇ ಮೂಲಭೂತವಾದದ್ದು ಎಂದು ಹೇಳಬಹುದು ವ್ಯಕ್ತಿ ಕಳೆದುಕೊಂಡ ಹಕ್ಕನ್ನು ಮರು ಮರುಳಿಕೊಡಿಸುವ ಸಲುವಾಗಿ ಆದೇಶ ರಿಟ್ಗಳನ್ನು ಹೊಡಿಸುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಡಲಾಗಿದೆ ಹಕ್ಕುಗಳ ಉಲ್ಲಂಘಿಸಿದಂತೆ ಸರ್ಕಾರದ ಮೇಲೆ ನಿರ್ಬಂಧ ಹಾಕಲಾಗಿದೆ ಹಕ್ಕುಗಳ ವಿರುದ್ಧ ಕಾಯ್ದೆಗಳನ್ನು ಮಾಡಿದಾಗ ಹಾಗೂ ಕಾರ್ಯಾಂಗವು ಅವುಗಳ ವಿರುದ್ಧ ಆಜ್ಞೆಗಳನ್ನು ಹೊರಡಿಸಿದಾಗ ಸಂಬಂಧಪಟ್ಟ ಪ್ರಜೆ ನ್ಯಾಯಾಲಯಕ್ಕೆ ಹೊಕ್ಕರೆ ಅಂತಹ ಕಾಯಿದೆಗಳನ್ನು ಹಾಗೂ ಆಜ್ಞೆಗಳನ್ನು ರದ್ದುಪಡಿಸುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಡಲಾಗಿದೆ ಇದನ್ನೇ ನ್ಯಾಯಾಂಗೀಯ ಮರು ಅವಲೋಕನ ಅಧಿಕಾರವೆಂದು ಕರೆಯಲಾಗುವುದು ಅಂದರೆ ನ್ಯಾಯಾಲಯಕ್ಕೆ ಒಬ್ಬ ವ್ಯಕ್ತಿ ನ್ಯಾಯಾಂಗೀಯ ಮರು ಅವಲೋಕನ ಅಧಿಕಾರ ಅಂದರೆ ಒಬ್ಬ ವ್ಯಕ್ತಿ ತನಗೆ ಅನ್ಯಾಯವಾಗಿದೆ ಎಂದು ತನ್ನ ಹಕ್ಕು ಕಳೆದುಕೊಂಡಾಗ ಸುಪ್ರೀಂ ಕೋರ್ಟಿಗೆ ಹೋಗಿ ಅದನ್ನು ಪಡೆದುಕೊಳ್ಳುವುದಕ್ಕೆ ಏನಪ್ಪ ಅಂತಂದರೆ ನ್ಯಾಯಾಂಗಿಯ ಮರು ಅವಲೋಕನ ಅಧಿಕಾರ ಅಂತ ಕರೀತಾರೆ ಇನ್ನು ಮೂಲಭೂತ ಇದನೇದಾಗಿ ಮೂಲಭೂತ ಹಕ್ಕುಗಳಿಗೆ ಅಪವಾದವು ಮೂಲಭೂತ ಹಕ್ಕುಗಳು ಇನ್ನೊಂದು ಪ್ರಮುಖ ಲಕ್ಷಣ ಅಂದರೆ ಅವುಗಳನ್ನು ಆಚರಣೆಯಲ್ಲಿ ತರುವಾಗ ಕೆಲವೊಂದು ಸಂವಿಧಾನಾತ್ಮಕ ನಿಬಂಧನೆಗಳ ಪ್ರಕಾರ ನ್ಯಾಯಾಲಯ ಅಧಿಕಾರ ರದ್ದಾಗುತ್ತಿವೆ ಸಂವಿಧಾನ ತರ್ಟಿ ಒನ್ ಎ ತರ್ಟಿ ಒನ್ ಪಿ ತರ್ಟಿ ಒನ್ ಸಿ ತರ್ಟಿ ಒನ್ ಡಿ ಅನುಚಿತ ಮೂಲಭೂತ ಹಕ್ಕುಗಳ ನ್ಯಾಯರಕ್ಷೇತ್ರವೆಂಬ ತತ್ವಕ್ಕೆ ಅಪವಾದವಾಗಿವೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮಾಡಿದ ಸಂವಿಧಾನ ನಲವತ್ತೆರಡನೇ ತಿದ್ದುಪಡಿಯ ಪ್ರಕಾರ ದೇಶದ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಯ ಸಲುವಾಗಿ ಯಾವುದೇ ಕಾಯ್ದೆ ಮಾಡಿದಾಗ ಅದು ಸಂವಿಧಾನ ಹದಿನಾಲ್ಕು ಹತ್ತೊಂಬತ್ತು ಮೂವತ್ತೊಂದನೇ ಪರಿಛೇದಗಳಿಗೆ ಧಕ್ಕೆಯುಂಟು ಮಾಡಿದರೂ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾಗಿದೆ ಎಂದು ನ್ಯಾಯಾಲಯಗಳಲ್ಲಿ ಪ್ರಶ್ನಿಸುವಂತಿಲ್ಲ ಅನ್ನ ಮೂಲಭೂತ ಹಕ್ಕುಗಳ ತಿದ್ದುಪಡಿ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಗೋಲಕನಾಥ ಪ್ರಕರಣದಲ್ಲಿ ಕೊಟ್ಟ ತೀರ್ಪಿನ ಪ್ರಕಾರ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಅಂದರೆ ಪಾರ್ಲಿಮೆಂಟ್ಗೆ ಇಲ್ಲ ಎಂದು ಹೇಳಲಾಯಿತು ಸಂ ನಂತರ ಸಂವಿಧಾನ ಇಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ಮಾಡಿ ಸಂಸತ್ತಿಗೆ ಮೂಲಭೂತ ಹಕ್ಕು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಕೊಡಲಾಯಿತು ಗೋಲಕ್ನಾಥ್ ಪ್ರಕರಣ ತೀರ್ಪಿಗೆ ತೀರ್ಪಿನವರೆಗೆ ನ್ಯಾಯಾಲಯಗಳು ನಮ್ಮ ದೇಶದಲ್ಲಿ ನಾಗರಿಕ ಮೂಲಭೂತ ಹಕ್ಕುಗಳ ರಕ್ಷಕನಂತೆ ಕಾರ್ಯ ಮಾಡಿದರು ಈಗ ಮೂಲಭೂತ ಹಕ್ಕುಗಳನ್ನು ಕೂಡ ಸಂಸತ್ತು ತಿದ್ದುಪಡಿ ಮಾಡಿ ಮೊಟಕುಗೊಳಿಸಬಹುದು ಇಲ್ಲವೇ ರಾಜ್ಯ ನೀತಿಯ ನಿರ್ದೇಶಕ ತತ್ವ ಜಾರಿಗೊಳಿಸುವ ಯಾವುದೇ ಕಾಯ್ದೆಯನ್ನು ನ್ಯಾಯಾಲಯಗಳು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ರದ್ದುಪಡಿಸುವಂತಿಲ್ಲ ಅಂದ ಪಾರ್ಲಿಮೆಂಟ್ ಸಂಸತ್ತು ತನ್ನ ಕಾಯ್ದೆಗಳ ಮೂಲಕ ಮೂಲಭೂತ ಹಕ್ಕುಗಳ ಸ್ವರೂಪವನ್ನೇ ಬದಲಾಯಿಸಬಹುದಾಗಿದೆ ಸಂವಿಧಾನ ನಲವತ್ತೆರಡನೇ ತಿದ್ದುಪಡಿ ಪ್ರಕಾರ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಸಂವಿಧಾನಕ್ಕೆ ತಂದ ನಲವತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಇದರಿಂದ ಆಸ್ತಿ ಹಕ್ಕು ಕೇವಲ ಇವತ್ತು ಕಾಯ್ದೆಬದ್ಧ ಹಕ್ಕಾಗಿದೆ ಸಂವಿಧಾನಾತ್ಮಕ ಹಕ್ಕಾಗಿ ಉಳಿದಿಲ್ಲ ನಾಗರಿಕರು ಹಾಗೂ ವಿದೇಶಿಯರನ್ನು ಪ್ರತ್ಯೇಕಿಸುತ್ತದೆ ಮೂಲಭೂತ ಕೆಲವೊಂದು ಮೂಲಭೂತ ಹಕ್ಕುಗಳು ನಾಗರಿಕರಿಗೆ ಮಾತ್ರ ಅನ್ವಯಿಸುತ್ತೇವೆ ವಿದೇಶಿಯರಿಗೆ ಅನು ಇಲ್ಲ ಅನ್ವಯಿಸುವುದಿಲ್ಲ ಸಂವಿಧಾನ ಹದಿನಾಲ್ಕನೆಯ ಪರಿಚ್ಛೇದದಲ್ಲಿ ಕೊಡಮಾಡಿದ ಹಕ್ಕುಗಳು ನಾಗರಿಕರಿಗೂ ಹಾಗೂ ವಿದೇಶಿಯರಿಗೂ ಅನ್ವಯಿಸುತ್ತವೆ ಉದಾಹರಣೆಗೆ ಕಾಯ್ದೆಯ ಸಮಾನತೆ ಕಾಯ್ದೆಯ ಸಮಾನತೆ ಧಾರ್ಮಿಕ ಹಕ್ಕು ಜೀವಿಸುವ ಹಕ್ಕು ನಾಗ ಕನಿಗೂ ಹಾಗೂ ವಿದೇಶಿನಿಗೂ ಅನ್ವಯಿಸುತ್ತೆ ಆದರೆ ಸಂವಿಧಾನ ಹದಿನೈದುನೂ ಮತ್ತು ಹದಿನಾರನೇ ಪರಿಚಯದ ಕೊಡಮಾಡಿದ ಹಕ್ಕುಗಳು ಕೇವಲ ಭಾರತೀಯ ನಾಗರಿಕರಿಗೆ ಮಾತ್ರ ಅನ್ವಯಿಸುತ್ತವೆ ಉದಾಹರಣೆ ಭಾಷಣ ಸ್ವಾತಂತ್ರ್ಯ ಸಭಾ ಸ್ವಾತಂತ್ರ್ಯ ಸಾಂಸ್ಕೃತಿಕ ಮತ್ತು ಸೈನಿಕ ಸ್ವಾತಂತ್ರ್ಯ ಮುಂತಾದವು ಹಕ್ಕುಗಳು ಕೇವಲ ಭಾರತೀಯ ನಾಗರಿಕರಿಗೆ ಮಾತ್ರ ಅನ್ವಯಿಸುತ್ತವೆ ಇನ್ನು ಮೂಲಭೂತ ಹಕ್ಕುಗಳಲ್ಲೂ ಸಮಾನವಾದ ಪ್ರಾಬಲ್ಯವನ್ನು ಹೊಂದಿಲ್ಲ ಭಾರತ ಸಂವಿಧಾನದಲ್ಲಿ ವಿವಿಧ ಹಕ್ಕುಗಳು ಕೊಡ ಕೊಡಲ ಕೊಡಮಾಡಲಾಗಿದೆ ಮಾಡಲಾಗಿದೆ ಆದರೆ ಎಲ್ಲ ಹಕ್ಕುಗಳು ಒಂದೇ ತೆರಳದ ಪ್ರಾಬಲ್ಯವನ್ನು ಹೊಂದಿಲ್ಲ ಉದಾಹರಣೆಗೆ ಸರ್ವೋಚ್ಚ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ಹಿಂದಿನ ಮುಖ್ಯ ನ್ಯಾಯಾಧೀಶರಾದ ಹಿದಾಯತ್ ಉಲ್ಲಾ ಅವರು ಅಭಿಪ್ರಾಯ ಪ್ರಕಾರ ಆಸ್ತಿ ಹಕ್ಕು ಎಲ್ಲ ಮೂಲಭೂತ ಹಕ್ಕುಗಳಲ್ಲಿ ಅಶಕ್ತ ಮೂಲಭೂತ ಹಕ್ಕಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂತ ಹೇಳ್ತಾರೆ ಸೊ ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಪೀಠಿಕೆಯನ್ನು ತಿಳ್ಕೊಂಡು ಇನ್ನು ಭಾರತ ಸಂವಿಧಾನದಲ್ಲಿ ನಿರ್ದಿಷ್ಟ ಮೂಲಭೂತ ಹಕ್ಕುಗಳು ಎಸ್ ಭಾರತ ಮೊದಲು ಮೂಲ ಏಳು ಮೂಲಭೂತ ಹಕ್ಕುಗಳಿದ್ದವು ನಂತರ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ್ದರಿಂದ ಈಗ ಎಷ್ಟದಪ್ಪ ಅಂದ್ರೆ ಆರು ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಇದ್ದಾವೆ ಸ್ಪೆಸಿಫಿಕ್ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಮೂರನೆಯ ಭಾಗದಲ್ಲಿ ಭಾರತೀಯ ನಾಗರಿಕರಿಗೆ ಕೊಡಮಾಡಿದ ನಿರ್ದಿಷ್ಟ ಮೂಲಭೂತ ಹಕ್ಕುಗಳು ಈ ಕೆಳಗಿನಂತೆ ವಿಂಗಡಿಸಲಾಗಿದೆ ಮೊದಲನೇ ಹಕ್ಕು ಸಮಾನತೆ ಹಕ್ಕು ದ ರೈಟ್ ಆಫ್ ಈಕ್ವಾಲಿಟಿ ಎರಡನೇದು ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಫ್ರೀಡಮ್ ಮೂರು ಶೋಷಣೆಯ ವಿರುದ್ಧ ಹಕ್ಕು ನಾಲ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಐದು ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಹಕ್ಕು ಆರು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಏನದಾಗಿ ಆಸ್ತಿ ಹಕ್ಕು ಆಸ್ತಿ ಹಕ್ಕನ್ನೀಗ ಕೈಬಿಡಲಾಗಿದೆ ಅನ್ನತಕ್ಕಂಥದ್ದನ್ನು ನಾವು ಕಾಣ್ತೀವಿ ಹಾಗಾದರೆ ಸಮಾನತೆಯ ಹಕ್ಕಿನ ಬಗ್ಗೆ ಎಂದು ತಿಳ್ಕೊಂಡು ರೈಟ್ ಟು ಇಕ್ವಾಲಿಟಿ ಸಮಾನತೆಯ ಹಕ್ಕು ನಮ್ಮ ಸಂವಿಧಾನದಲ್ಲಿ ಕೊಡಮಾಡಿದ ಮೂಲಭೂತ ಹಕ್ಕುಗಳಲ್ಲಿ ಮಹತ್ವದ್ದು ಸಂವಿಧಾನದ ಹದಿನಾಲ್ ಹದಿನಾಲ್ಕರಿಂದ ಹದಿನೆಂಟನೇ ಅನುಚ್ಛೇದದವರೆಗೆ ಈ ಹಕ್ಕಿನ ವಿವರಣೆಯನ್ನು ಕಂಡುಕೊಳ್ಳಬಹುದು ಈ ಹಕ್ಕು ಮೂಲತಃ ನಿಷೇಧಾತ್ಮಕ ಸ್ವರೂಪದ್ದಾಗಿದ್ದು ಬಹುಕಾಲದವರೆಗೆ ಶೋಷಣೆಗೊಳಗಾದ ಭಾರತೀಯ ನಾಗರಿಕ ಸಾಮಾಜಿಕ ಹಾಗೂ ನಾಗರಿಕ ಅಸಹಾಯಕತೆಗಳನ್ನು ಹೋಗಲಾಡಿಸುವ ಉದ್ದೇಶಕ್ಕಾಗಿ ಅಳವಡಿಸಲಾಗಿದೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ನಾಗರಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ಸಮಾನತೆಯನ್ನು ಕಂಡುಕೊಳ್ಳಬಹುದು ಭಾರತ ಸಂವಿಧಾನ ಸಮಾನತೆಯ ಹಕ್ಕನ್ನು ಪ್ರಜಾಪ್ರಭುತ್ವದ ಭದ್ರ ಬುನಾದಿಯನ್ನು ಹಾಕುವ ಸಲುವಾಗಿ ದಯಪಾಲಿಸಿದೆ ಈ ಹಕ್ಕು ಕೆಳಕಂಡ ಅಂಶಗಳನ್ನು ಒಳಗೊಂಡಿದೆ ಮೊದಲನೇದೇನಪ್ಪ ಅಂತಂದರೆ ಕಾಯ್ದೆಯ ಮುಂದೆ ಎಲ್ಲರೂ ಸಮಾನರು ಕಾಯ್ದೆಯ ಮುಂದೆ ಸಮಾನತೆ ಎನ್ನುವುದು ಕಾಯ್ದೆಯ ಆಳ್ಕೆಯನ್ನು ಅವಲಂಬಿಸಿದೆ ರಾಜ್ಯದಲ್ಲಿ ಕಾಯ್ದೆಯ ಮುಂದೆ ಎಲ್ಲರೂ ಸಮಾನರನ್ನಾಗಿ ಕಾಣುತ್ತದೆ ಅಂದರೆ ಕಾಯ್ದೆ ಎಲ್ಲ ನಾಗರಿಕರಿಗೂ ಅಂದರೆ ಬಡವ ಶ್ರೀಮಂತ ಯಾರಿದ್ದರೂ ಸಮವಾನಿ ಸಮನಾಗಿ ಅನ್ವಯಿಸುತ್ತವೆ ಹಾಗೂ ಕಾಯ್ದೆ ಪ್ರಕಾರ ಎಲ್ಲರಿಗೂ ಸಮಾನ ಭದ್ರತೆಯನ್ನು ಒದಗಿಸುತ್ತದೆ ಇನ್ನು ಎರಡನೆಯದು ಸಂವಿಧಾನ ಹದಿನೈದನೆಯ ಪರಿಚ್ಛೇದವು ಸಾರ್ವಜನಿಕ ಬಾವಿಗಳು ಹೋಟೆಲ್ ರಸ್ತೆಗಳು ಉದ್ಯಾನವನ ಶಿಕ್ಷಣ ಸಂಸ್ಥೆಗಳು ಅಂಗನವಾಡಿಗಳು ಧರ್ಮ ಜಾತಿ ಲಿಂಗ ಮುಂತಾದವುಗಳನ್ನು ಪಕ್ ಮುಂತಾದವುಗಳಿಂದ ಪಕ್ಷಪಾತ ಮಾಡಬಾರದೆಂದು ಹೇಳುತ್ತದೆ ಇನ್ನು ಮೂರನೇದು ಹದಿನಾರನೆಯ ಪರಿಚ್ಛೇದವು ಸಾರ್ವಜನಿಕ ಉದ್ಯೋಗ ವ್ಯವಹಾರ ಧರ್ಮ ಜಾತಿ ಇತ್ಯಾದಿ ತಾರತಮ್ಯ ಮಾಡದೆ ಸರ್ಕಾರವು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸಿಕೊಡಬೇಕೆಂದು ತಿಳಿಸುತ್ತದೆ ಇನ್ನು ನಾಲ್ಕನೇದು ಹದಿನೇಳನೆಯ ಪರಿಚ್ಛೇದವು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿದೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಅದನ್ನು ಕಾಯ್ದೆಯ ಪ್ರಕಾರ ಅಪರಾಧವೆಂದು ಅದನ್ನು ಅನುಸರಿಸುವ ಶಿಕ್ಷೆಗೊಳಗಾಗುವರೆಂದು ನಿರೂಪಿಸುತ್ತದೆ ಎಂ ವಿ ಪೈಲಿ ಅವರು ಹೇಳಿರುವಂತೆ ಅಸ್ಪೃಶ್ಯತೆಯು ಯಾರಿಗೂ ಯಾವ ವರ್ಗದವರಿಗೂ ವಿಶೇಷವಾದ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿಲ್ಲ ಆದರೂ ಇದೊಂದು ಪ್ರಮುಖ ಮೂಲಭೂತ ಹಕ್ಕಾಗಿದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯ ಅಪರಾಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಈ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಆರರಲ್ಲಿ ತಿದ್ದುಪಡಿ ಮಾಡಿ ಅದಕ್ಕೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಹೆಸರಿಡಲಾಗಿದೆ ಅದನ್ನು ನವೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತರಲಾಗಿದೆ ಅಸ್ಪೃಶ್ಯತೆಯನ್ನು ಆಚರಿಸುವ ವ್ಯಕ್ತಿಗೆ ಆರು ತಿಂಗಳು ಜೈಲು ಐವತ್ನೂರು ರೂಪಾಯಿ ದಂಡ ವಿಧ ಎರಡನ್ನೂ ಒಟ್ಟಿಗೆ ಕಟ್ಟಬಹುದು ವಿಧಿಸಬಹುದು ಇನ್ನು ಸಮಾನತೆ ಹಕ್ಕುಗಳನ್ನು ಕೆಲವೊಂದು ಅಪವಾದಗಳು ಇದ್ದಾವೆ ಹೇಗೆ ಮಕ್ಕಳು ಸ್ತ್ರೀಯರು ಕಲ್ಯಾಣಕ್ಕೆ ಸರ್ಕಾರ ವಿಶೇಷ ಪ್ರಾಶಸ್ತ್ಯವನ್ನು ಕೊಡುವ ಕಾಯ್ದೆಗಳನ್ನು ಮಾಡಬಹುದು ಇಂತಹ ಕೆಲವೊಂದಿಷ್ಟು ಅಪವಾದಗಳನ್ನು ಕೂಡ ಇತಿಮಿತಿಗಳು ಕೂಡ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇನ್ನು ಎರಡನೇದ್ದು ಏನಪ್ಪ ಅಂದರೆ ವಾಕ್ ಸ್ವಾತಂತ್ರ್ಯ ಇಲ್ಲಿ ಎರಡು ಸಾರಿ ಎರಡನೇದ್ದು ಸ್ವಾತಂತ್ರ್ಯದ ಹಕ್ಕು ಎರಡನೇದ್ದು ಸ್ವಾತಂತ್ರ್ಯದ ಹಕ್ಕು ಈ ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಫ್ರೀಡಮ್ ಸ್ವಾತ ಸ್ವಾತಂತ್ರ್ಯವು ಜನ್ಮಸಿದ್ಧ ಹಕ್ಕೆಂದು ಹೇಳಲಾಗುತ್ತದೆ ಎಲ್ಲ ಹಕ್ಕುಗಳಲ್ಲಿಯೂ ಸ್ವಾತಂತ್ರ್ಯದ ಹಕ್ಕು ಶ್ರೇಷ್ಠವಾದದ್ದು ಸಂವಿಧಾನ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗಿನ ಅನುಚ್ಛೇದಗಳು ಸ್ವಾತಂತ್ರ್ಯದ ಹಕ್ಕನ್ನು ಕುರಿತು ವಿವರಣೆಯನ್ನು ಕೊಡುತ್ತವೆ ಅವುಗಳಲ್ಲಿ ಹತ್ತೊಂಬತ್ತನೆಯ ಅನುಚ್ಛೇದವು ಸಂವಿಧಾನದ ಮೂರನೇ ಭಾಗದಲ್ಲಿ ಅತಿ ಪ್ರಮುಖವಾದದ್ದು ಏಕೆಂದರೆ ಅದು ಏಳು ವ್ಯಕ್ತಿ ಸ್ವಾತಂತ್ರ್ಯಗಳನ್ನು ಘೋಷಿಸುತ್ತದೆ ಹತ್ತೊಂಬತ್ತನೆಯ ಅನುಚ್ಛೇದವು ಏಳು ವ್ಯಕ್ತಿ ಸ್ವಾತಂತ್ರ್ಯಗಳು ಯಾವುವು ಅಂತ ನೋಡೋದಾದರೆ ಮೊದಲನೆಯದ್ದು ವಾಕ್ ಹಾಗೂ ವಿಚಾರ ಸ್ವಾತಂತ್ರ್ಯ ಎರಡನೇದ್ದು ಸಭಾ ಸ್ವಾತಂತ್ರ್ಯ ಮೂರನೇದ್ದು ಸಂಘ ಸ್ವಾತಂತ್ರ್ಯ ನಾಲ್ಕನೇದು ಸಂಚಾರ ಸ್ವಾತಂತ್ರ್ಯ ಐದನೇದ್ದು ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಸ್ವಾತಂತ್ರ್ಯ ಹಣದ ಆಸ್ತಿ ಗಳಿಸುವ ಅನುಭವಿಸುವ ಮತ್ತು ಮಾರುವ ಹಕ್ಕು ಎರಡನೇದು ಯಾವುದೇ ಉದ್ಯೋಗ ವ್ಯವಹಾರ ಹಾಗೂ ವೃತ್ತಿಗಳನ್ನು ಕೈಗೊಳ್ಳುವ ಸ್ವಾತಂತ್ರ್ಯ ಮೇಲ್ಕಾಣಿಸಿದ ಎಲ್ಲ ಸ್ವಾತಂತ್ರ್ಯಗಳು ನಿರಂಕಶವಾದವುಗಳಲ್ಲ ಹತ್ತೊಂಬತ್ತು ಹತ್ತೊಂಬತ್ತನೆಯ ಅನು ಅನು ಹತ್ತೊಂಬತ್ತು ಎರಡರಲ್ಲಿ ಅನುಚೇದ ಪ್ರಕಾರ ಎಲ್ಲ ಸ್ವಾತಂತ್ರ್ಯಗಳನ್ನು ಉಪಯೋಗಿಸುವಾಗ ನಾಗರಿಕರ ಮೇಲೆ ರಾಷ್ಟ್ರ ಯೋಗ್ಯವಾದ ನಿಯಂತ್ರಣಗಳನ್ನು ಹಾಕಬಹುದಾಗಿದೆ ಯಾವುದೇ ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗಬಾರದು ಎಂಬುದು ಈ ಹಕ್ಕಿನ ಮೂಲ ಉದ್ದೇಶವಾಗಿದೆ ದೇಶದ ಭದ್ರತೆ ಭದ್ರತೆಯ ದೃಷ್ಟಿಯಿಂದ ಪರರಾಷ್ಟ್ರಗಳ ಜೊತೆಗೆ ಇರುವ ಒಳ್ಳೆಯ ಸ್ನೇಹ ಸಂಬಂಧಗಳನ್ನು ಕಾಪಾಡಿಕೊಂಡು ಬರುವ ಸಲುವಾಗಿ ಸಾಮಾಜಿಕ ಶಾಂತಿಗೆ ಧಕ್ಕೆ ತರುವಂಥ ನೋಡಿಕೊಳ್ಳುವ ಸಲುವಾಗಿ ಧಕ್ಕೆ ಜಾ ಶಾಂತತೆಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳುವ ಸಲುವಾಗಿ ನ್ಯಾಯಯುತವಾದ ನಿರ್ಬಂಧಗಳನ್ನು ರಾಷ್ಟ್ರ ಈ ಸ್ವಾತಂತ್ರ್ಯಗಳ ಮೇಲೆ ಹಾಕ್ಬಹುದು ರಾಷ್ಟ್ರ ಹಾಕಿದ ಎಲ್ಲ ನಿರ್ಬಂಧ ನ್ಯಾಯಯುತ ಹಾಗೂ ಸಮಂಜಸವಾಗಿವೆಯೋ ಇಲ್ಲವೋ ಎಂಬ ಎಂಬುದನ್ನು ಸರ್ವೋಚ್ಚ ನ್ಯಾಯಾಲಯವು ನಿರ್ಣಯಿಸುತ್ತದೆ ನ್ಯಾಯಯುತ ನಿರ್ಬಂಧಗಳು ಎಂಬ ಶಬ್ದವು ದುರುಪಯೋಗ ರಾಷ್ಟ್ರ ಮಾಡಿಕೊಳ್ಳುವ ಸಾಧ್ಯತೆಯುಂಟೆಂಬ ಟೀಕೆಯನ್ನು ವಿಮರ್ಶಕಾರರು ಮಾಡಿದ್ದುಂಟು ಇನ್ನು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಜೆ ಎಸ್ ಮಿಲ್ ವ್ಯಕ್ತಿ ಸ್ವಾತಂತ್ರ್ಯದ ಪ್ರಮುಖ ಪ್ರತಿಪಾದಕರು ವ್ಯಕ್ತಿತ್ವದ ವಿಕಾಸಕ್ಕೆ ವಾಕ್ ಸ್ವಾತಂತ್ರ್ಯ ಅಗತ್ಯವೆಂಬುದನ್ನು ನಿವೇದಿಸಿದರು ವಾಕ್ ಸ್ವಾತಂತ್ರ್ಯವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಭಾಷಣ ಮಾಡುವುದರ ಮೂಲಕ ಮಾತನಾಡುವುದರ ಮೂಲಕ ಲೇಖನಗಳನ್ನು ಬರೆಯುವುದರ ಮೂಲಕ ಪ್ರಕಟಣೆಗಳನ್ನು ಮಾಡುವುದರ ಮೂಲಕ ಚಿತ್ರಕಲೆಯ ಮೂಲಕ ಅಥವಾ ಬೇರೆ ಯಾವುದಾದರೂ ಸಾಧನದ ಮೂಲಕ ತನ್ನ ವಿಚಾರಗಳನ್ನು ವ್ಯಕ್ತಪಡಿಸಬಹುದಾಗಿದೆ ಇದು ವ್ಯಕ್ತಿಗೆ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡುತ್ತದೆ ಪ್ರತಿಯೊಬ್ಬರ ವಿಚಾರಗಳನ್ನು ಪ್ರತಿಪಾದಿಸಲು ಅವಕಾಶ ಮಾಡಿಕೊಡುತ್ತದೆ ಅದಕ್ಕೆ ಯಾವ ಭೌಗೋಳಿಕ ಮಿತಿ ಇರುವುದಿಲ್ಲ ಅಂದರೆ ಇದನ್ನು ಪರರಾಷ್ಟ್ರಗಳಲ್ಲಿಯೂ ಆಚರಿಸಬಹುದು ಆದರೆ ಈ ಹಕ್ಕು ನಿರಂಕುಶವಾದುದ್ದಲ್ಲ ಕೆಲವೊಂದು ನಿರ್ಬಂಧಗಳನ್ನು ಹಾಕಲು ಕಾನೂನು ಅವಕಾಶ ಮಾಡಿಕೊಡುತ್ತದೆ ಇಷ್ಟ ಬಂದಂತೆ ಮಾತನಾಡುವ ಮತ್ತು ಬರೆಯುವ ಸ್ವಾತಂತ್ರ್ಯ ಉಳ್ಳ ಈ ಹಕ್ಕು ದೇಶದ್ರೋಹ ಆಗಿರಬಾರದು ಇತ್ ಇತರರ ಗೌರವಕ್ಕೆ ಚುತಿ ತರುವಂತಹದ್ದು ಆಗಿರಬಾರದು ಹಾಗೂ ಅಶ್ಲೀಲವಾಗಿರಬಾರದು ಅಭಿಪ್ರಾಯ ಸ್ವಾತಂತ್ರ್ಯವೆಂದರೆ ಸಾರ್ವಜನಿಕ ವಿಷಯ ಕುರಿತ ವ್ಯಕ್ತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದೇ ಹೊರತು ಯಾವುದೇ ವ್ಯಕ್ತಿಯ ಶೀಲವನ್ನು ಕುರಿತು ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಲ್ಲ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ನಿಜವಾಗಿರಬೇಕು ರಾಷ್ಟ್ರದ ಭದ್ರತೆ ಪರರಾಷ್ಟ್ರಗಳ ಕೂಡ ಸೌಹಾರ್ದ ಸಂಬಂಧ ಸಾರ್ವಜನಿಕ ಶಿಸ್ತು ನ್ಯಾಯಾಲಯ ನ್ಯಾಯಾಲಯದ ನಿಂದನೆ ಮಾನಹಾನಿ ಅಪರಾಧಕ್ಕೆ ಪ್ರಚೋದನೆ ಮತ್ತು ದೇಶದ ಸಾರ್ವಭೌಮತ್ವ ಮತ್ತು ಐತ್ಯ ಐಕ್ಯತೆಗೆ ಮುಂತಾದಗಳು ದೃಷ್ಟಿಕೋನದಿಂದ ಕೆಲವೊಂದು ನಿರ್ಬಂಧಗಳನ್ನು ಈ ಸ್ವಾತಂತ್ರ್ಯ ಮೇಲೆ ಹಾಕಲಾಗಿದೆ ಇನ್ನು ಎರಡನೇದು ಪತ್ರಿಕಾ ಸ್ವಾತಂತ್ರ್ಯ ಅದರಲ್ಲಿ ಫ್ರೀಡಮ್ ಟು ಫ್ರೀಡಮ್ ಟು ದ ಫ್ರೆಶ್ ಅಂತ ಹೇಳ್ತೀವಿ ಪತ್ರಿಕಾ ಸ್ವಾತಂತ್ರ್ಯವು ವಾಕ್ ಸ್ವಾತಂತ್ರ್ಯದಲ್ಲಿ ನಿರೂಪಿಸಲಾಗಿದೆ ಸರ್ವೋಚ್ಚ ನ್ಯಾಯಾಲಯ ಈ ವಿಚಾರವನ್ನು ಎತ್ತಿ ಹಿಡಿದಿದೆ ಪತ್ರಿಕಾ ಸ್ವಾತಂತ್ರ್ಯ ಪ್ರತ್ಯೇಕವಾಗಿ ನೀಡುವ ಅವಶ್ಯಕತೆ ಇಲ್ಲ ಎಂಬುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿತ್ತು ಪತ್ರಿಕಾ ಸ್ವಾತಂತ್ರ್ಯವು ರಾಜಕೀಯ ಸ್ವಾತಂತ್ರ್ಯಕ್ಕೆ ಹಾಗೂ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾಗಿದೆ ಪತ್ರಿಕಾ ಸ್ವಾತಂತ್ರ್ಯವೆಂದರೆ ಒಬ್ಬ ನಾಗರಿಕನು ಏನನ್ನು ಮಾತನಾಡಬಹುದೋ ಅದನ್ನು ಬರಹದ ಮೂಲಕ ಪ್ರಕಟಿಸುವುದಕ್ಕೆ ಇರುವ ಹಕ್ಕು ಪತ್ರಿಕೆಗಳು ಸ್ವತಂತ್ರವಾಗಿರಬೇಕು ಆದರೆ ಸರ್ಕಾರಕ್ಕೆ ಇವುಗಳ ದೋಷ ವಿಮರ್ಶಾಧಿಕಾರವಿದೆ ಪತ್ರಿಕೆಯ ಮೇಲೂ ನ್ಯಾಯಬದ್ಧ ನಿಯಂತ್ರಣ ಸರ್ಕಾರ ಹಾಕಬಹುದಾಗಿದೆ ಆದರೆ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದು ಸಾಮಾನ್ಯ ಸ್ಥಿತಿಯಲ್ಲಿ ಪತ್ರಿಕೆಯ ಮೇಲೆ ದೋಷ ವಿಮರ್ಶಾಧಿಕಾರ ಇಂಗ್ಲೆಂಡ್ ಹಾಗೂ ಅಮೆರಿಕದಲ್ಲಿ ಇಲ್ಲವೇ ಇಲ್ಲ ಭಾರತ ಸರ್ವೋಚ್ಚ ನ್ಯಾಯಾಲಯ ತನ್ನ ಎಲ್ಲ ತೀರ್ಪಿನಲ್ಲಿ ಸಾಮಾನ್ಯ ವೇಳೆಯಲ್ಲೂ ಕೂಡ ಪತ್ರಿಕೆಗಳ ಮೇಲೆ ನಿರ್ಬಂಧಗಳನ್ನು ಕೆಲವೊಂದು ಸಂರಕ್ಷಣಾ ಉಪಾಯಗಳನ್ನು ಹಾಕಬಹುದು ಎಂದು ಹೇಳಿದೆ ಹತ್ತೊಂಬತ್ತರ ಎಪ್ಪತ್ತರಲ್ಲಿ ತುರ್ತು ಪರಿಸ್ಥಿತಿಯನ್ನು ಕುಸಿದ ಆಂತರಿಕ ಭದ್ರತಾ ದೃಷ್ಟಿಯಿಂದ ಪತ್ರಿಕೆಯ ಮೇಲೆ ಪೂರ್ವ ದೋಷ ವಿಮರ್ಶಾಧಿಕಾರವನ್ನು ಹಾಕಲಾಗಿತ್ತು ಇನ್ನು ಶಾಂತ ರೀತಿ ಎರಡನೇದು ಶಾಂತ ರೀತಿಯಿಂದ ಸಭೆ ಸೇರುವ ಸ್ವಾತಂತ್ರ್ಯ ಸಾರ್ವಜನಿಕ ವ್ಯವಹಾರಗಳನ್ನು ಕುರಿತು ವಿಚಾರ ವಿನಿಮಯ ಮಾಡಲು ಶಾಂತ ರೀತಿಯಿಂದ ಸಭೆ ಸೇರುವುದು ಪ್ರಜಾಪ್ರಭುತ್ವದ ಪ್ರಮುಖ ಅಂಶವಾಗಿದೆ ಇದೊಂದು ಪ್ರಜಾಪ್ರಭುತ್ವದ ಸರ್ಕಾರದ ತಿರುಳಾಗಿದೆ ಸಾರ್ವಜನಿಕ ಧಾರ್ಮಿಕ ರಾಜಕೀಯ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಒಳ್ಳೆಯ ಜನಾಭಿಪ್ರಾಯ ರೂಪಿಸುವುದು ಸಭಾ ಸ್ವಾತಂತ್ರ್ಯದ ಮೂಲ ಉದ್ದೇಶವಾಗಿದೆ ಈ ಹಕ್ಕು ಈ ಹಕ್ಕು ಭಾಷೆನ ಸ್ವಾತಂತ್ರ್ಯ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯಕ್ಕೆ ಪೂರಕವಾಗಿದೆ ಈ ಹಕ್ಕು ಕೂಡ ನಿರಕುಶವಾದುದ್ದಲ್ಲ ರಾಷ್ಟ್ರದ ಸಾರ್ವಭೌಮತಕ್ಕೆ ಒಕ್ಕಟ್ಟಿಗೆ ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಿದ್ದರೆ ಕೆಲವೊಂದು ನ್ಯಾಯಯುತವಾದ ನಿರ್ಬಂಧಗಳನ್ನು ಸರ್ಕಾರ ಹೇರಬಹುದಾಗಿದೆ ಇನ್ನು ಮೂರನೇದು ಸಂಘ ಸಂಸ್ಥೆಗಳನ್ನು ನಿರ್ಮಿಸಿಕೊಳ್ಳುವ ಸ್ವಾತಂತ್ರ್ಯ ಹಿಂದಿನ ಕಾಲದಲ್ಲಿ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಲು ಸಂಘ ಸಂಸ್ಥೆಗಳು ಅಗತ್ಯವಾಗಿವೆ ನಮ್ಮ ಸಂವಿಧಾನ ಹತ್ತೊಂಬತ್ತು ಒಂದರ ಪ್ರಕಾರ ಪ್ರಕಾರ ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ನೀಡಿದೆ ಈ ಹಕ್ಕು ಸಹಿತ ಅನಿಯಂತ್ರಿತವಾದುದಲ್ಲ ಹತ್ತೊಂಬತ್ತು ಅನುಚ್ಛೇದ ಹತ್ತೊಂಬತ್ತು ನಾಲ್ಕರ ಅನುಚ್ಛೇದ ರಾಷ್ಟ್ರ ಸಾರ್ವಭೌತ್ವ ಮತ್ತು ಸಮಗ್ರ ಸಮಗ್ರತೆಯ ದೃಷ್ಟಿಯಿಂದ ಅಥವಾ ಸಾರ್ವಜನಿಕ ಶಿಸ್ತು ಅಥವಾ ನೈತಿಕತೆಯ ಆಧಾರದ ಮೇಲೆ ನ್ಯಾಯಯುತವಾದ ನಿರ್ಬಂಧಗಳನ್ನು ಹೇರುವ ಅಧಿಕಾರವನ್ನು ರಾಷ್ಟ್ರ ಹೊಂದಿದೆ ರಾಷ್ಟ್ರ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಸಾರ್ವಜನಿಕ ಜೀವನದಲ್ಲಿ ಶಿಸ್ತು ಭಂಗ ಮಾಡುವ ಅನೈತಿಕ ವ್ಯವಹಾರಗಳನ್ನು ಮಾಡುವ ಸಂಘ ಸಂಸ್ಥೆಗಳನ್ನು ನಿರ್ಣಾಮ ಮಾಡುವ ಉದ್ದೇಶದಿಂದ ಆದರೆ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಸಾಮಾಜಿಕ ಔದ್ಯೋಗಿಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಬಹುದಾಗಿದೆ ಇನ್ನು ನಾಲ್ಕನೇದು ಸಂಘ ಸಂಸ್ಥೆಗಳನ್ನು ನಿರ್ಮಿಸಿಕೊಳ್ಳುವ ಸ್ವಾತಂತ್ರ್ಯ ಸಂಚಾರ ಎಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ವತಂತ್ರವಾಗಿ ಸಂಚರಿಸುವುದು ಭಾರತ ನಾಗರಿಕರು ಸಂಚರಿಸು ನಾಲ್ಕನೇದು ಸ್ವಾತಂತ್ರ್ಯ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚರಿಸುವ ಸಂಚರಿಸುವ ಸ್ವಾತಂತ್ರ್ಯ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಂಚರಿಸಬಹುದು ಇಲ್ಲವೇ ರಾಜ್ಯದಲ್ಲಿಯೇ ಒಂದು ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ಸಂಚರಿಸಬಹುದು ಈ ಸ್ವಾತಂತ್ರ್ಯವು ಅನಿರ್ಬಂಧಿತವಾದೇನೂ ಇಲ್ಲ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಥವಾ ಯಾವುದೇ ಪರಿಶಿಷ್ಟ ಜಾತಿ ಜನಾಂಗದ ಹಿತದೃಷ್ಟಿಯಿಂದ ನ್ಯಾಯಸಮ್ಮತವಾದ ನಿಯಂತ್ರಣ ಕೂಡ ಸರ್ಕಾರ ಹಾಕಬಹುದಾಗಿದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಇಲ್ಲಿಯೂ ಸಾಂಸರ್ಗಿಕ ರೋಗ ರೋಗಿಗಳ ಸಂಚಾರವನ್ನು ತಡೆ ಹಿಡಿಯುವುದಾಗಿದೆ ಹಿಂದೂ ಜನಾಂಗದ ದೃಷ್ಟಿಯಿಂದ ಅವರು ತಮ್ಮ ಆಸ್ತಿಯನ್ನುಂಟು ಆಸ್ತಿಯನ್ನು ಮಾರಾಟ ಮಾಡಿ ಬೇರೆ ಕಡೆ ಹೋಗದಂತೆ ನಿರ್ಬಂಧಗಳನ್ನು ಹೇರಬಹುದು ಇನ್ನು ಐದನೇದು ಏನಪ್ಪ ಅಂತಂದರೆ ಯಾವುದಾದ್ರೂ ವೃತ್ತಿ ಉದ್ಯೋಗ ವ್ಯವಹಾರ ವ್ಯಾಪಾರ ನಡೆಸುವ ಸ್ವಾತಂತ್ರ್ಯ ಇಲ್ಲಿ ಸಂವಿಧಾನದ ಹತ್ತೊಂಬತ್ತನೇ ಅನುಚ್ಛೇದ ಒಂದರ ಪ್ರಕಾರ ಎಲ್ಲರಿಗೂ ವೃತ್ತಿ ಉದ್ಯೋಗ ವ್ಯಾಪಾರ ಸ್ವಾ ವ್ಯಾಪಾರ ಮಾಡುವ ಸ್ವಾತಂತ್ರ್ಯವನ್ನು ನೀಡಿದೆ ನಾಗರಿಕರು ತಮ್ಮ ನಾಗರಿಕರು ತಮ್ಮ ವೃತ್ತಿ ಉದ್ಯೋಗ ವ್ಯಾಪಾರ ಸ್ವಾತಂತ್ರ್ಯವನ್ನು ನೀಡಿದ ನಾಗರಿಕರಿಗೆ ನಾಗರಿಕರು ತಮಗೆ ಇಷ್ಟವಂತ ವೃತ್ತಿ ಅಥವಾ ವ್ಯಾಪಾರ ಮಾಡಬಹುದಾಗಿದೆ ಯಾವುದೇ ವೃತ್ತಿ ಅಥವಾ ವ್ಯಾಪಾರ ಮಾಡಲು ಸ್ವಾತಂತ್ರ್ಯವಿರುವಂತೆ ಅವುಗಳನ್ನು ನಾಗರಿಕರು ಬೇಕಾದಾಗ ಬಿಟ್ಟುಕೊಡುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ ಯಾವುದೇ ರಾಜ್ಯ ಯಾವ ನಾಗರಿಕನಿಗೂ ತನ್ನ ವೃತ್ತಿ ಅಥವಾ ವ್ಯಾಪಾರವನ್ನು ಬೆಳೆದಂತೆ ನಿರ್ಬಂಧ ಹಾಕಲಾರದು ಯಾವುದೇ ವೃತ್ತಿ ಅಥವಾ ಉದ್ಯೋಗ ಕೈಗೊಳ್ಳಲು ಬೇಕಾಗುವ ಅರ್ಹತೆಗಳನ್ನು ನಿಗದಿ ಮಾಡಲು ಕಾಯ್ದೆಗಳನ್ನು ಮಾಡಲು ರಾಜ್ಯ ಸರ್ಕಾರ ಅಧಿಕಾರ ಹೊಂದಿದೆ ಈ ಸ್ವಾತಂತ್ರ್ಯವೂ ಕೂಡ ಅನಿರ್ಬಂಧವಾದುದಲ್ಲ ಸಂವಿಧಾನ ಅನುಚ್ಛೇದ ಹದಿನಾರು ಆರ ಅಥವಾ ಸಾರಿ ಸಂವಿಧಾನ ಹತ್ತೊಂಬತ್ತು ಆರರ ಆರನೇ ಅನುಚ್ಛೇದ ಪ್ರಕಾರ ರಾಜ್ಯವು ಸಾರ್ವಜನಿಕ ಹಿತದೃಷ್ಟಿಯಿಂದ ನ್ಯಾಯಯುತವಾದ ನಿರ್ಬಂಧಗಳನ್ನು ಹಾಕುವ ಅಧಿಕಾರವನ್ನು ಹೊಂದಿದೆ ವ್ಯಾಪಾರ ಉದ್ಯಮಿ ಸ್ಥಾಪಿಸುವ ನಿರ್ದಿಷ್ಟ ತಳದ ಗೊತ್ತುಪಡಿಸುವ ಕಾನೂನನ್ನು ಸರ್ಕಾರ ಮಾಡಬಹುದು ಉದ್ಯಮಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಕನಿಷ್ಠ ವೇತನ ಕುರಿತು ಕಾನೂನಿಸುವ ಅಧಿಕಾರ ಸರ್ಕಾರಕ್ಕೆ ಉಂಟು ಇನ್ನು ಆರನೇದು ಆಸ್ತಿ ಗಳಿಸುವ ಹಾಗೂ ಮಾರುವ ಹಕ್ಕು ಸಂವಿಧಾನ ಹತ್ತೊಂಬತ್ತನ ಅನುಚ್ಛೇದ ಒಂದರ ಪ್ರಕಾರ ಅನುಚ್ಛೇದ ಒಂದು ಹತ್ತೊಂಬತ್ತರ ಒಂದರ ಪ್ರಕಾರ ಅನುಚ್ಛೇದದ ಪ್ರಕಾರ ಎಲ್ಲ ನಾಗರಿಕರು ಆಸ್ತಿ ಮೂಲಭೂತ ಹಕ್ಕನ್ನು ಕೊಡಲಾಗಿತ್ತು ಆದರೆ ಈ ಹಕ್ಕನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಮಾಡಲಾದ ಸಂವಿಧಾನ ನಾಲ್ಕನೇ ತಿದ್ದುಪಡಿಯ ಪ್ರಕಾರ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ ಈಗ ಆಸ್ತಿ ಹಕ್ಕು ಮುನ್ನೂರು ಅನುಚ್ಛೇದದ ಪ್ರಕಾರ ಒಂದು ಸಾಮಾನ್ಯ ಹಕ್ಕಾಗಿದೆ ಆದರೂ ಭಾರತೀಯ ನಾಗರಿಕರ ಆಸ್ತಿಯನ್ನು ಹೊಂದುವ ಮಾರುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ ಇನ್ನು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಬರುತ್ತೆ ಸಂವಿಧಾನ ಇಪ್ಪತ್ತು ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಅನುಚ್ಛೇದ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಹಕ್ಕುಗಳು ಕೊಟ್ಟಿವೆ ಇಪ್ಪತ್ತನೇ ಶತಮ ಇಪ್ಪತ್ತನೆಯ ಅನುಚ್ಛೇದ ಪ್ರಕಾರ ನಾಗರಿಕರಿಗೂ ಮೂರು ತರನದ ರಕ್ಷಣೆಗಳಿವೆ ಈ ರೀತಿಯಾಗಿ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಆಚ್ ವ್ಯಕ್ತಿಸುವ ಮೂರು ತರಣದ ರಕ್ಷಣೆಗಳು ದೊರಕುತ್ತವೆ ಆಚರಣೆಯಲ್ಲಿದ್ದ ಕಾನೂನುಗಳನ್ನು ಉಲ್ಲಂಘಿಸಿದರೆ ಮಾತ್ರ ವ್ಯಕ್ತಿಯ ಅಪರಾಧಿ ಎಂದು ಪರಿಗಣಿಸಲ್ಪಡುವುದು ಕಾಯ್ದೆಯನ್ನು ಪೂರ್ವಾನ್ವಯ ಮಾಡಿ ಅಪರಾಧಿಗಳ ಶಿಕ್ಷೆ ಕೊಡುವಂತಿಲ್ಲ ಎರಡನೇದು ಒಂದು ಅಪರಾಧಕ್ಕೆ ಎರಡು ಬಾರಿ ಶಿಕ್ಷೆಯನ್ನು ಕೊಡುವಂತಿಲ್ಲ ಮೂರನೇದ ಅಪರಾಧಿಗೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯ ಮಾಡುವಂತಿಲ್ಲ ಇಪ್ಪತ್ತೊಂದನೇ ಅನುಚ್ಛಯದ ಪ್ರಕಾರ ಕಾನೂನಿನ ಆಧಾರವಿಲ್ಲದೆ ಯಾವುದೇ ವ್ಯಕ್ತಿಯ ಜೀವ ಸ್ವಾತಂತ್ರ್ಯ ಹಾಗೂ ಆಸ್ತಿಗೆ ಧಕ್ಕೆಂಟು ಮಾಡುವಂತಿಲ್ಲ ಅಂದರೆ ಅಪರಾಧ ಅಪರಾಧವು ನ್ಯಾಯಾಲಯದಲ್ಲಿ ಸಿದ್ಧಪಟ್ಟ ನಂತರ ನ್ಯಾಯಾಲಯ ಕಾಯ್ದೆಯ ಪ್ರಕಾರ ಶಿಕ್ಷೆ ವಿಧಿಸಿ ನಂತರ ಸರ್ಕಾರ ನ್ಯಾಯಾಲಯದ ತೀರ್ಪಿನಂತೆ ಶಿಕ್ಷೆ ಜಾರಿಗೊಳಿಸುತ್ತದೆ ಈ ರೀತಿಯಾಗಿ ಅವು ಇಪ್ಪತ್ತೆರಡನೇ ವಿಧಿಯ ಪ್ರಕಾರ ಪ್ರಪ ಪ್ರತಿಬಂಧಕ ಸ್ಥಾನಬದ್ಧತೆಯ ಕಾಯ್ದೆಯ ಪ್ರಕಾರ ಬಂಧಿಸಲ್ಪಟ್ಟ ವ್ಯಕ್ತಿ ಹಲವು ಹಕ್ಕುಗಳನ್ನು ಪ್ರಾಪ್ತವಾಗಿದೆ ಅವು ಯಾವಪ್ಪ ಅಂದರೆ ಬಂಧನದ ಕಾರಣಗಳನ್ನು ತಿಳಿಸದೆ ಯಾವುದೇ ಬಂಧಿತನನ್ನು ಸ್ಥಾನಬದ್ಧತೆಯಲ್ಲಿಡಕೂಡದು ಸ್ಥಾನಬದ್ಧತೆಯಲ್ಲಿಟ್ಟು ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಸಮೀಪದ ಮ್ಯಾಜಿಸ್ಟ್ರೇಟ್ ಮುಂದೆ ಅಂದರೆ ಬಂಧನದ ಕಾರಣಗಳನ್ನು ತಿಳಿಸದೆ ಅವನನ್ನು ಬಂ ವ್ಯಕ್ತಿಯನ್ನು ಬಂಧಿಸಲಿಕ್ಕೆ ಬರೋದಿಲ್ಲ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ಒಳಗಾಗಿಯೇ ಸಮೀಪದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಮೂರನೇದು ಪ್ರತಿಬಂಧಕ ಸ್ಥಾನ ಅಂದರೆ ಬಂಧಿಸಿದ ಕಾಯ್ದೆ ಪ್ರಕ ಪ್ರಕಾರ ಬಂಧಿತನಾದ ವ್ಯಕ್ತಿಗೆ ಇಪ್ಪತ್ತೆರಡನೇ ವಿಧಿ ಮೇಲ್ಕಾಣಿಸಿದ ನಿಯಮಗಳು ಅನ್ವಯಿಸು ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಷ್ಟು ನಿಬಂಧನೆಗಳು ಕೂಡ ನಾವು ಕಾಣ್ತೀವಿ ಇನ್ನು ಶೋಷಣೆಯ ವಿರುದ್ಧ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಅಂತಕ್ಕಂಥದ್ದು ಇದು ಮೂರನೆಯ ಮೂಲಭೂತ ಹಕ್ಕು ಭಾರತ ಸಂವಿಧಾನ ಮೂರು ಮತ್ತು ನಾಲ್ಕನೇ ಅನುಚ್ಛೇದಗಳು ನಾಗರಿಕರಿಗೆ ಶೋಷಣೆಯ ವಿರುದ್ಧ ಹಕ್ಕುಗಳನ್ನು ಕೊಟ್ಟಿವೆ ಮಕ್ಕಳನ್ನು ಮತ್ತು ಸ್ತ್ರೀಯರನ್ನು ಮಾರಾಟ ಮಾಡುವುದನ್ನು ಹಾಗೂ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಗಂಡಾಂತರಕಾರಿ ಕೆಲಸಗಳಿಗೆ ತೊಡಗಿಸುವುದನ್ನು ನಿರ್ಬಂಧಿಸುತ್ತದೆ ಸ್ತ್ರೀಯರನ್ನು ಅನೈತಿಕ ವ್ಯವಹಾರಗಳಿಗೆ ಒತ್ತಾಯದಿಂದ ಬಳಸ ಬಳಸುವುದನ್ನು ನಿಷೇಧಿಸುತ್ತದೆ ಈ ನಿಯಮಗಳನ್ನು ಉಲ್ಲಂಘಿಸುವವರನ್ನ ಅಪರಾಧಿಗಳೆಂದು ಪರಿಗಣಿಸಿ ಕಾನೂನು ಪ್ರಕಾರ ಶಿಕ್ಷೆ ವಿಧಿಸಲಾಗುವುದು ಮಾನವರನ್ನು ಪ್ರಾಣಿಗಳಂತೆ ಮಾರುವುದನ್ನು ಬಲತ್ಕಾರದಿಂದ ದುಡಿಸಿಕೊಳ್ಳುವುದನ್ನು ನಿಯಂತ್ರಿಸುವುದು ಈ ಅನುಚ್ಛೇದ ಉದ್ದೇಶವಾಗಿದೆ ಆದರೆ ಇಪ್ಪತ್ತ್ಮೂರು ಎರಡನೇ ವಿಧಿಯ ಪ್ರಕಾರ ಸಾರ್ವಜನಿಕ ಹಿತಕ್ಕಾಗಿ ರಾಜ್ಯವು ಒತ್ತಾಯದಿಂದ ನಾಗರಿಕ ದುಡಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತದೆ ಮಕ್ಕಳ ಭವಿಷ್ಯವನ್ನು ರಕ್ಷಿಸುವ ಸಲುವಾಗಿ ಇಪ್ಪತ್ತ್ನಾಲ್ಕನೇ ವಿಧಿ ಅವರನ್ನು ಗಣಿಗಳಲ್ಲಿ ಕಾರ್ ಗಣಿಗಳಲ್ಲಿ ಕಾರ್ಖಾನೆಗಳಲ್ಲಿ ನೇಮಿಸಿಕೊಳ್ಳುವುದು ಅಪರಾಧವೆಂದು ಪರಿಗಣಿಸಿದೆ ಈ ನಿಯಮ ಅಮೆರಿಕೆಯ ಸಂವಿಧಾನದ ಇಲ್ಲದಿರುವುದು ಕಂಡುಬರುತ್ತದೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳೆಲ್ಲ ಕಡ್ಡಾಯ ಶಿಕ್ಷಣ ವ್ಯಾಪ್ತಿಯಲ್ಲಿ ಬರುವುದರಿಂದ ಅವರ ಶೋಷಣೆಯನ್ನು ತಪ್ಪಿಸಲು ಭಾರತ ಸಂವಿಧಾನ ಈ ನಿಯಮ ಈ ನಿಯಮವು ಸೂಕ್ತವಾಗಿದೆ ಬಡತನ ಹಾಗೂ ಹೆಣ್ಣು ಮಕ್ಕಳ ಶೋಷಣೆಯನ್ನು ತಡೆಗಟ್ಟಲು ಇಂದೊಂದು ಪರಿಣಾಮಕಾರಿಯಾದ ಹಕ್ಕಾಗಿದೆ ಇಲ್ಲಿ ಮೂರು ಮೂಲಭೂತ ಹಕ್ಕುಗಳ ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ இன்னும் முந்தின மூன்று பக்க முந்தின அவதியில் நோடோ நான்